ನೋಡಿ, ಅಲೈನ್ಸ್ ದಲ್ಲಿ ಇರುವಂತಹ ಪಾರ್ಟಿಗಳಿಗೆ ಬಗ್ಗೆ ನಾನು ಮಾತಾಡಲ್ಲ. ಬಿಜೆಪಿ ಆಸ್ ಎ ಹೋಲ್ ಮೊದಲಿನಿಂದನೂ ಮತ್ತು ಮುಂದೂ ಕೂಡ ಇದೊಂದು ಕಾರ್ಯಕರ್ತರ ಆಧಾರಿತ ಪಾರ್ಟಿ. ಇಲ್ಲಿ ಯಾವುದೇ ವಂಶ ಪಾರಂಪರಿಕ ಅವಕಾಶ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಅನ್ನೋ ಇತಿಹಾಸದಿಂದ ತೆಗೆದುಕೊಂಡ್ರೆ ವಾಜಪೇಯಿ ನಂತರ ಎಷ್ಟು ಜನ ಅಧ್ಯಕ್ಷರಾಗಿದ್ದಾರೆ, ಯಾರ್ಯಾರು ಪ್ರಧಾನಮಂತ್ರಿಗಳಿದ್ದಾರೆ, ಯಾರ್ಯಾರು ಮುಖ್ಯಮಂತ್ರಿಗಳಿದ್ದಾರೆ, ಯಾರು ಕೂಡ ಒಂದೇ ವಂಶದಿಂದ ಬಂದಂಥವ್ರು, ಒಂದೇ ಕುಟುಂಬದಿಂದ ಬಂದಂಥವ್ರು ಇಲ್ಲ. ಅದೇ ರೀತಿ ಭಾರತೀಯ ಜನಸಂಘ ತೆಗೆದುಕೊಂಡ್ರೆ ಶ್ಯಾಮಪ್ರಸಾದ್ ಮುಖರ್ಜಿ ಅವರನ್ನ ಹಿಡ್ಕೊಂಡು, ದೀನ್ ದಯಾಳ್ ಉಪಾಧ್ಯಾಯರನ್ನ ಹಿಡ್ಕೊಂಡು ಯಾರ್ಯಾರು ಆಗಿದ್ದಾರೆ, ಅವ್ರ್ಯಾರು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಂದ ಅಥವಾ ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದವರಲ್ಲ. ಕಾಂಗ್ರೆಸ್ಗೆ ಅಥವಾ ಇನ್ಯಾರಿಗೂ ಆಯ್ತು ಈ ವಿಷಯದ ಬಗ್ಗೆ ಯಾವುದು ಮಾತನಾಡಲಿಕ್ಕೆ ನೈತಿಕವಾದಂತಹ ಯಾವುದೇ ಅಧಿಕಾರ ಇಲ್ಲ. ವಿಜಯೇಂದ್ರರ ಅವಧಿ 3 ವರ್ಷಕ್ಕೆ ಮುಗಿದ ನಂತರ ಮತ್ತೊಬ್ಬ ಕಾರ್ಯಕರ್ತ ಆಗ್ತಾರೆ. ನೋಡಿ, ಅಲೈನ್ಸ್ ದಲ್ಲಿ ಇರುವಂತಹ ಪಾರ್ಟಿಗಳಿಗೆ ಬಗ್ಗೆ ನಾನು ಮಾತಾಡಲ್ಲ. ಬಿಜೆಪಿ ಆಸ್ ಎ ಹೋಲ್ ಮೊದಲಿನಿಂದನೂ ಮತ್ತು ಮುಂದೂ ಕೂಡ ಇದೊಂದು ಕಾರ್ಯಕರ್ತರ ಆಧಾರಿತ ಪಾರ್ಟಿ. ಇಲ್ಲಿ ಯಾವುದೇ ವಂಶ ಪಾರಂಪರಿಕ ಅವಕಾಶ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಅನ್ನೋ ಇತಿಹಾಸದಿಂದ ತೆಗೆದುಕೊಂಡ್ರೆ ವಾಜಪೇಯಿ ನಂತರ ಎಷ್ಟು ಜನ ಅಧ್ಯಕ್ಷರಾಗಿದ್ದಾರೆ, ಯಾರ್ಯಾರು ಪ್ರಧಾನಮಂತ್ರಿಗಳಿದ್ದಾರೆ, ಯಾರ್ಯಾರು ಮುಖ್ಯಮಂತ್ರಿಗಳಿದ್ದಾರೆ, ಯಾರು ಕೂಡ ಒಂದೇ ವಂಶದಿಂದ ಬಂದಂಥವ್ರು, ಒಂದೇ ಕುಟುಂಬದಿಂದ ಬಂದಂಥವ್ರು ಇಲ್ಲ. ಅದೇ ರೀತಿ ಭಾರತೀಯ ಜನಸಂಘ ತೆಗೆದುಕೊಂಡ್ರೆ ಶ್ಯಾಮಪ್ರಸಾದ್ ಮುಖರ್ಜಿ ಅವರನ್ನ ಹಿಡ್ಕೊಂಡು, ದೀನ್ ದಯಾಳ್ ಉಪಾಧ್ಯಾಯರನ್ನ ಹಿಡ್ಕೊಂಡು ಯಾರ್ಯಾರು ಆಗಿದ್ದಾರೆ, ಅವ್ರ್ಯಾರು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಂದ ಅಥವಾ ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದವರಲ್ಲ. ಕಾಂಗ್ರೆಸ್ಗೆ ಅಥವಾ ಇನ್ಯಾರಿಗೂ ಆಯ್ತು ಈ ವಿಷಯದ ಬಗ್ಗೆ ಯಾವುದು ಮಾತನಾಡಲಿಕ್ಕೆ ನೈತಿಕವಾದಂತಹ ಯಾವುದೇ ಅಧಿಕಾರ ಇಲ್ಲ. ವಿಜಯೇಂದ್ರರ ಅವಧಿ 3 ವರ್ಷಕ್ಕೆ ಮುಗಿದ ನಂತರ ಮತ್ತೊಬ್ಬ ಕಾರ್ಯಕರ್ತ ಆಗ್ತಾರೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.